ಶಿವಮೊಗ್ಗ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಕನ್ನಡ ಭವನದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಕಾರ್ಮಿಕ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಕನ್ನಡ ಭವನದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಕಾರ್ಮಿಕರ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳು ಮಹಾಮಂಡಲ, ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಇವುಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನಿಸಾರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶರು, ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ಇಲ್ಲದಂತಾಗಿದೆ. ಮಕ್ಕಳು ತಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ವೃದ್ಧಾಶ್ರಮಕ್ಕೆ ಸೇರಿಸುವ ಪರಿಪಾಠ ಜಾಸ್ತಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ದೊಡ್ಡದಾದಂತ ಕಾಂಪೌಂಡ್ ಅನ್ನು ಸಹ ಹಾಕಿಬಿಟ್ಟಿದ್ದೇವೆ. ಖಂಡಿತ ಅದು ಹೋಗ್ಬೇಕು. ನಮ್ಮ ಏನಿದೆ ಆ ಬಾಂಧವ್ಯ ಅಂತ ಹೇಳ್ತೀವಿ, ನಾವು ಸಮಾಜದಲ್ಲಿ ಸಂಘಜೀವಿಯಾಗಿ ಬದುಕಲಿಕ್ಕೆ ಅದು ಮುಖ್ಯವಾದಂತ ಒಂದು ವ್ಯವಸ್ಥೆ. ಇನ್ನೊಬ್ಬರ ಕಷ್ಟಗಳ ಕಾರ್ಪಣ್ಯಗಳಿಗೆ ನೀವೆಲ್ಲರೂ ಇಲ್ಲಿ ಒಗ್ಗಟ್ಟಾಗಿ ಸೇರಿದ್ದೀರಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಒಗ್ಗಟ್ಟು. ಆ ಒಂದು ನೋಡಿ, ಇವತ್ತು ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ಬೋದು, ನಿಮ್ಮ ಸಮಾವೇಶ ಇರ್ಬೋದು, ಆದರೂ ಸಹ ನಿಮ್ಮಲ್ಲಿರುವಂತಹ ಎಲ್ಲ ಬಹುಶಃ ನಾನು ಇಲ್ಲಿ ಭಾವಿಸ್ತೀನಿ ಎಲ್ಲ ಜಾತಿ ಧರ್ಮ ಕುಲದವರು ಇಲ್ಲಿದ್ದೀರಿ ಅಲ್ವಾ, ಎಲ್ಲ ಜಾತಿ ಕುಲ ಧರ್ಮದವರಿದ್ದೀರಿ. ನಮ್ಮ ಬಸವಣ್ಣನವರು ಸಹ ಅದನ್ನೇ ಹೇಳಿರೋದು, ಸರ್ವಜ್ಞರು ಮಹಾಪುರುಷರು ಎಲ್ಲರೂ ಸಹ ನಮಗೆ ಆ ಮಾನವೀಯತೆ ಸಂದೇಶವನ್ನು ಸಾರಿರೋದಲ್ವಾ. ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದೆ ಅಲ್ವಾ. ಅಲ್ಲೆಲ್ಲರೂ ನಾವು ಕಾಣ್ತೀವ, ಹಿಂದೂ ಜನ ಸುಖಿನ ಭವಂತ ಅಂತ ನಾವೆಲ್ಲಾದ್ರೂ ಭಗವದ್ಗೀತೆಯಲ್ಲಿ ಕಾಣ್ತೀವ. ನಾನು ಕಾಣಲಿಲ್ಲ, ಯಾಕಂದ್ರೆ ನಾನು ಭಗವದ್ಗೀತೆಯನ್ನು ಓದಿದ್ದೀನಿ. ಸರಿ, ಬೈಬಲ್ ಏನ್ ಹೇಳುತ್ತೆ, ಬೈಬಲ್ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಅಂತ ಹೇಳಿದೆ ಬೈಬಲ್ ನಲ್ಲಿ. ಎಲ್ಲಾದ್ರೂ ಒಂದು ವಾಕ್ಯ ಆದ್ರೂ ಹೇಳಿದ, ನಿನ್ನ ಕ್ರಿಶ್ಚಿಯನ್ ನೆರೆಹೊರೆಯವರನ್ನು ಮಾತ್ರವೇ ಪ್ರೀತಿಸು ಅಂತ ಎಲ್ಲಾದ್ರೂ ಹೇಳಿದೆಯಾ? ಇಲ್ಲ ತಾನೇ. ಅದೇ ರೀತಿ ನಮ್ಮ ಕುರಾನಲ್ಲೂ ಏನ್ ಹೇಳಿದೆ, ನಿನ್ನ ಪಕ್ಕದ ಮನೆಯವ ಉಪವಾಸ. ವೃದ್ಧಾಶ್ರಮಗಳ ಸಂಖ್ಯೆ ಮತ್ತು ಪೊಲೀಸ್ ಠಾಣೆಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ, ಇದು ಆಗಬಾರದು. ಮನುಷ್ಯರಲ್ಲಿ ಮನುಷ್ಯತ್ವ ಬೆಳೆಯಬೇಕೇ ವಿನಃ ರಾಕ್ಷಸ ಪ್ರವೃತ್ತಿ ಬೆಳೆಯಬಾರದೆಂದು ನ್ಯಾಯಾಧೀಶರು ಹೇಳಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ಸಿದ್ದೇಶ್ ಸೇರಿದಂತೆ ವ್ಯಾಪಾರಿಗಳನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಭದ್ರೇಗೌಡರು, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಜಗದೀಶ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹಾಗೂ ವ್ಯಾಪಾರಿಗಳಿಗೆ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಆರ್‌ಬಿಐ ಬೆಂಗಳೂರು ವತಿಯಿಂದ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಎಂಎಸ್ಎಂಇ ಉದ್ದಿಮೆದಾರರಿಗೆ ಟೌನ್ ಹಾಲ್ ಸಭೆಯನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಎಂಎಸ್ಎಂಇ ಉದ್ದಿಮೆದಾರರು ಸಂವಾದ ನಡೆಸಿದರು. ಎಸ್ಐಡಿಬಿಐ ಯೋಜನೆಗಳು ಮತ್ತು ಟ್ರೇಡರ್ಸ್ ಸಂಸ್ಥೆಯವರು ಎಂಎಸ್ಎಂಇ ಉದ್ಯಮಿದಾರರಿಗೆ ಪಿಪಿಟಿ ಪ್ರೆಸೆಂಟೇಷನ್ ಮಾಡಿದ್ರು. ಹಿರಿಯ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಎಂಎಸ್ಎಂಇ ಉದ್ಯಮಿದಾರರು ಸಂವಾದ ಮಾಡಿದ್ರು. ಸಕ್ಸಸ್ಫುಲ್ ಉದ್ಯಮಿಗಳಿಂದ ಮಾತನಾಡಿಸಲಾಯಿತು ಮತ್ತು ಭಾಗವಹಿಸಿದ್ದ ಬ್ಯಾಂಕ್ಗಳಿಂದ ಸಾಲ ಮಂಜೂರಾತಿ ಪತ್ರಗಳನ್ನು ಹಸ್ತಾಂತರಿಸಲಾಯಿತು. ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ವೇದಿಕೆ ಮುಂಭಾಗ ಇರುವ ಎಲ್ಲ ಗಣ್ಯರಿಗೆ ಮತ್ತು ಎಂಎಸ್ಎಂಇ ಉದ್ಯಮಿದಾರರಿಗೆ, ಸ್ನೇಹಿತರಿಗೆ ಬೆಳಗಿನ ಸಮುದಾಯ. ಮೊದಲನೇದಾಗಿ ಆರ್‌ಬಿಐ ಮುಂದೆ ಬಂದು ತುಮಕೂರು ಜಿಲ್ಲೆಯಲ್ಲಿ ಎಂಎಸ್ಎಂಇ ಉದ್ಯಮಗಳಿಗೆ ಸರ್ಕಾರದಿಂದ ದೊರೆಯುವ ಸಾಲ ಸೌಲಭ್ಯ ಇನ್ನಿತರ ವಿಷಯಗಳ ಬಗ್ಗೆ ಎಂಎಸ್ಎಂಇ ಉದ್ಯಮಗಳಿಗೆ ತಲುಪಿಸುವ ಕಾರ್ಯಕ್ರಮ ಮಾಡುತ್ತಿರೋದು ನಾನು ಐ ವೆಲ್ಕಮ್ ಸರ್ ಮಾಡ್ತಾ ಇರೋದು. ಮತ್ತು ಇಷ್ಟು ದಿನ ನಾವು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸುಮಾರು 23 ವರ್ಷ ಆಗಿದೆ ನಾವು ಸ್ಥಾಪನೆ ಆಗಿ. ನಾವು DIC ಮತ್ತು ಇನ್ನಿತರ ಸರ್ಕಾರಿ ಸಂಸ್ಥೆಗಳೊಂದಿಗೆ ಈ MSME ಏನೇನು ಬೇಕು, ನಾವು ಲೋನ್ಸ್ಗಳು ಏನೇನು ಗೌರ್ಮೆಂಟಿಂದ ಇಂಟ್ರೊಡ್ಯೂಸ್ ಆಗ್ತವೆ, ಸ್ಕೀಮ್ ಇಂಟ್ರೊಡ್ಯೂಸ್ ಆಗ್ತವೆ, ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದ್ರ ಮುಖಾಂತರ ನಮ್ಮ ಮೆಂಬರ್ಗಳಿಗೆ ತಿಳಿಸ್ತಾ ಬಂದಿತ್ತು. ಈಗ ತಾವು ಮಾಡಿರೋದು ನೀವು ವೆಲ್ಕಮ್ ಇಟ್ ಒನ್ಸ್ ಅಗೇನ್. ಮತ್ತು ಇದಲ್ಲದೆ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಸಿಂಗಲ್ ವಿಂಡೋ ಮೀಟಿಂಗು, ಈ DIC ಒಳಗೆ ಮತ್ತು ಏನಾಗ್ತವೆ ಎಲ್ಲ ನಮ್ಮ MSME ಏನೇನು ಜಾಗ ಅಲಾಟ್ಮೆಂಟ್ಗೆ ಬಗ್ಗೆಲ್ಲ ನಾವು ನಮ್ಮ ಚೇಂಬರ್ ಆಫ್ ಕಾಮರ್ಸು ಅದರಲ್ಲಿ ಪಾಲ್ಗೊಂಡು ನಾವು ಅದನ್ನು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಈ ವೇದಿಕೆಯಲ್ಲಿ MSME ಉದ್ಯಮಿದಾರರಿಗೆ ಒಂದು ಎರಡು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು MSCFC ಅಂತ ಹೇಳ್ಬಿಟ್ಟು. ಕಾರ್ಯಕ್ರಮದಲ್ಲಿ RBIನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ರಘುನಾಥ್ PN, DIC ಡೆಪ್ಯೂಟಿ ಡೈರೆಕ್ಟರ್ ಆದ ನಾಗರಾಜು, ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆಯ ಅಧ್ಯಕ್ಷರಾದ TJ ಗಿರೀಶ್, SBI ಮತ್ತು ಕೆನರಾ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕರು, ಬ್ಯಾಂಕ್ ಆಫ್ ಬರೋಡಾ, ಕರ್ನಾಟಕ ಬ್ಯಾಂಕ್, ಕಾವೇರಿ ಗ್ರಾಮೀಣ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್,
ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗಳ ವ್ಯವಸ್ಥಾಪಕರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಮುಕ್ತಾಯವಾಯಿತು. ಜಿಲ್ಲೆಯ ಎಂಎಸ್ಎಂಇ ಉದ್ಯಮಿದಾರರು ಈ ಕಾರ್ಯಕ್ರಮದ ಉಪಯೋಗವನ್ನ ಪಡೆದುಕೊಂಡರು. ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯ ಶಾಗದಡು ಗ್ರಾಮದ ಗೊಲ್ರಟ್ಟಿಯಲ್ಲಿ ಶುದ್ಧಗಂಗಾ ಕುಡಿಯುವ ನೀರಿನ ಘಟಕವನ್ನ ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟಿಸಿದರು. ಶಾಗದಡು ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಶುದ್ಧಗಂಗಾ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಸಿವಿ ಸುರೇಶ್ ಬಾಬು ಮಾತನಾಡಿ, ಶುದ್ಧ ನೀರಿನ ಸೇವೆಯಿಂದ ಮನುಷ್ಯ ಉತ್ತಮ ಆರೋಗ್ಯ ಪಡೆಯಬಲ್ಲ. ಈ ಹಿನ್ನೆಲೆಯಲ್ಲಿ ಶುದ್ಧ ಕುಡಿಯುವ ನೀರು ನೀಡುವ ದೃಷ್ಟಿಯಲ್ಲಿ ಗ್ರಾಮೀಣ ಪ್ರದೇಶದ ನೀರಿನ ಸಮಸ್ಯೆಗಳಿಗೆ ಸಂಸ್ಥೆಯು ಶ್ರಮಿಸುತ್ತಿರುವುದು ಪ್ರಶಂಸನೀಯ. ಇಂದಿನ ಯಾಂತ್ರಿಕ ದಿನದಲ್ಲಿ ಬಾಂಧವ್ಯ ಕಳೆದುಕೊಳ್ಳುತ್ತಿರುವ ಭಾವನೆ ಎದುರಾಗುತ್ತಿದ್ದು, ಧರ್ಮಸ್ಥಳ ಸಂಸ್ಥೆಯು ಸಹಕಾರ ಸಂಘಗಳ ಮೂಲಕ ಎಲ್ಲರಲ್ಲೂ ಹೊಂದಾಣಿಕೆ ಸಹಬಾಳ್ವೆಗೆ ಮುನ್ನುಡಿ ಹಾಡುತ್ತಿರುವುದು ಶ್ಲಾಘನೀಯ ಎಂದರು. ಇವತ್ತು ಲೋಕಾರ್ಪಣೆ ಮಾಡಿದರೆ ಖಂಡಿತ ಇವತ್ತು ಅದರ ಮುಖಾಂತರ ಈ ಭಾಗದಲ್ಲಿ ಸ್ವಲ್ಪ ಫ್ಲೋರೈಡ್ ಸಮಸ್ಯೆಗಳು ನಾನು ಬಂದ ತಕ್ಷಣ ಕೆಲವರು ನೋಡಿದೆ, ಹಲ್ಲುಗಳಲ್ಲಿ ಗೊತ್ತಾಗ್ತದೆ ಕರೆಕ್ಟಿರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಫ್ಲೋರೈಡ್ ಅಂಶ ಜಾಸ್ತಿ ಇದ್ರೆ ನಮ್ಗೆ ಆರೋಗ್ಯ ಕ್ಯಾಲ್ಸಿಯಂ ಎಲ್ಲ ಕೂಡ ಕಡಿಮೆ ಆಗ್ತಕ್ಕಂಥದ್ದೆಲ್ಲ ಆಗ್ತದೆ. ಅದರಿಂದ ಅದೆಲ್ಲದನ್ನು ಕೂಡ ಗಮನಿಸಬೇಕಾಗ್ತದೆ. ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗ್ತದೆ. ಒಳ್ಳೆ ರೀತಿಯಲ್ಲಿ ನಾವು ಸಮಾಜದಲ್ಲಿ ಮೇಲ್ಪಡಬೇಕು. ಆರ್ಥಿಕ ಮಟ್ಟದಲ್ಲಿ ನಾವು ಹೆಚ್ಚಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆರೋಗ್ಯನ ಕೆಡಿಸ್ಕೊಂಡ್ರೆ ಖಂಡಿತ ಏನು ಕೂಡ ಉಪಯೋಗ ಆಗಲ್ಲ. ಮೊದಲಿಂದ ಶ್ರಮ ಪಟ್ಟು ದುಡಿತಾ ಇರ್ತೀರಾ, ಒಳ್ಳೆ ಟೈಮಲ್ಲಿ ಅದೆಲ್ಲದನ್ನು ಕೂಡ ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆರೋಗ್ಯನೂ ಕೂಡ ಜೊತೆ ಜೊತೆಯಲ್ಲಿ ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೋಬೇಕಾಗ್ತದೆ. ನಾವು ದುಡಿತಕ್ಕಂಥದ್ದು ಏನಕ್ಕೆ, ನಾವು ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರ ವಿದ್ಯಾಭ್ಯಾಸ ಮತ್ತು ಅವ್ರ ಭವಿಷ್ಯ ಎಲ್ಲದನ್ನು ಕೂಡ ನೋಡ್ತೇವೆ. ಆ ಸಂದರ್ಭದಲ್ಲಿ ಇವತ್ತು ನಾವು ಯಾವ ಕಾಯಿಲೆಗಳು ಯಾವಾಗ ಆವರಿಸ್ಕೋದು ಅಂತ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ. ನಾವು ನೋಡಿದ್ವಿ ಕಳೆದ 2 ವರ್ಷಗಳ ಕರೋನಾ ಸಂದರ್ಭದಲ್ಲಿ ನಾವು ನೋಡಿದಾಗ ಖಂಡಿತ ಮಾರಿ ಹಿಂದೆ ಪ್ಲೇಗ್ ಬರ್ತಾ ಇತ್ತು ಎಲ್ಲ ಹೇಳ್ತಾ ಇದ್ರು. ಆದ್ರೆ ಈಗ ನಮ್ಮ ಕಣ್ಮುಂದೆ ನಾವು ಅಂತ ಒಂದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ತಿಮ್ಮಕ್ಕ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಸೇರಿದಂತೆ ಶುದ್ಧ ಗಂಗಾ ಘಟಕದ ಮೇಲ್ವಿಚಾರಕ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಜಿಲ್ಲಾಡಳಿತ ಹಾಗೂ ಕಾರ್ಮಿಕ ಇಲಾಖೆ ಮತ್ತು ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆ ವತಿಯಿಂದ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಗುಂಡ್ಲುಪೇಟೆಯಲ್ಲಿ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಉಚಿತವಾಗಿ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಿದರು. ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಶಾಸಕ ಗಣೇಶ್ ಪ್ರಸಾದ್ ಅವರು, ಮಕ್ಕಳಿಗೆ ಉನ್ನತ ವಿದ್ಯಾರ್ಜನೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಬಳಕೆ ಮಾಡುವ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕಡೆಗೆ ಗಮನ ಹರಿಸಿ ಎಂದು ಸಲಹೆ ನೀಡಿದರು. ಯಾಕೆ ವಿಚಾರ ಹೇಳ್ತೀನಿ ಅಂದರೆ, ನಾಳೆ ನೀವೇನು ಮಾಡ್ತೀರಿ, ನಮಗೆ ಕಂಪ್ಯೂಟರ್ ಬಂದಿದೆ ಅಂತೇಳಿ ಎಂ ಬಿ ಎ ಮಾಡಿ ಅದು ಇದೆಲ್ಲ ಮಾಡಿ ಕೊನೆಗೆ ನಮ್ಮತ್ರನೇ ಬರ್ತೀವಿ. ನಾವು ಹೇಳಿದ್ರು ಕೆಲಸ ಕೊಡಿಸಿ, ನಮಗೆ ಈ ಇಂಡಸ್ಟ್ರಿಗೆ ಕೆಲಸ ಕೊಡಿಸಿ, ಆ ಇಂಡಸ್ಟ್ರಿಗೆ ಕೆಲಸ ಕೊಡಿಸಿ, ಅಲ್ಲೆಲ್ಲ ಏನಾಗ್ತದೆ ಅದು ಸುಲಭ ಕೊಡ್ಸೋಕ್ಕಾಗಲ್ಲ. ಇದಾದರೆ ಸರ್ಕಾರದ ಮಟ್ಟದಲ್ಲೂ ಇವತ್ತು ಹಿಂದೆ ಒಂದು ಕಾಲ ಇತ್ತು, ಅಲ್ಲಿ ಸ್ಥಳೀಯವಾಗಿ ಶಾಸಕರು ಸಚಿವರು ಹೇಳ್ಬಿಟ್ರೆ ಕೆಲಸ ಕೊಡ್ತಿದ್ರು. ಇಲ್ಲ ಇವತ್ತು ಆ ಪರಿಸ್ಥಿತಿ ಅಲ್ಲೂ ಇಲ್ಲ ಸರ್ಕಾರದಲ್ಲಿ. ಆದರೆ ಸರ್ಕಾರದಲ್ಲಿ ಇವತ್ತು ಒಂದು ಅವಕಾಶ ನಿಮಗೆ ಅದು ಮೊದಲ ಕಟ್ಟಡದಲ್ಲಿ ಕೆಲಸ ಸಿಕ್ತು. ಆಮೇಲೆ ಅಲ್ಲಿ ಇದು ಏನೋ ಅವಕಾಶಗಳು ಜಾಸ್ತಿ ಇರ್ತದೆ. ಈಗ ನಾವು ಇಷ್ಟೇ ಸಂಬಳ ಬೇಕು ಅಷ್ಟೇ ಸಂಬಳ ಬೇಕು ಅಷ್ಟು ಮೇಲೆ ಇಷ್ಟು ತಗೊಂಡ್ರೆ ಹೆಂಗೆ ಅನ್ನೋದ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಯಾಕಂದ್ರೆ ಇವತ್ತು ಯಾರೇ ಆದರೂ ಬೇಸಿಕ್ ಸ್ಯಾಲ್ರಿ ಲೇಬರ್ ಡಿಪಾರ್ಟ್ಮೆಂಟ್ ಫಿಕ್ಸ್ ಮಾಡಿದ ಪ್ರಕಾರ ನಾವು ಪ್ರಾಫಿಟ್ ಕೊಡಲೇಬೇಕು. ಸೊ ಹಂಗಾಗಿ ಸ್ಟಾರ್ಟಿಂಗ್ ಅಷ್ಟೇ ಇರ್ತದೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ರೂಪಿಸ್ಕೋಬೋದು. ಎಜುಕೇಷನ್ ಅನ್ನೋದು ಶಿಕ್ಷಣ ಅನ್ನೋದು ನಿರಂತರ. ನಾನು ಬುದ್ಧಿವಂತ ಅಂದ್ರೆ ನನಗಿಂತ ಬುದ್ಧಿವಂತ, ಅವ್ರನ್ನ ಬುದ್ಧಿವಂತ ನೋಡ್ಕೊಂಡ್ರೆ ಅವ್ರಿಗೆ ಬುದ್ಧಿವಂತ ಸಿಗ್ತಾರೆ. ಹಂಗೆ ಯಾವಾಗ ನಾವು ಕಲಿತಾನೆ ಇರ್ತೀವಿ ಒಂದಲ್ಲ ಒಂದು ಹೊಸ ಕಾರಣ. ದಯವಿಟ್ಟು ಯಾರು ಅದಕ್ಕೆ ಕುಟ್ಬೇಡಿ, ನಮ್ಗೇನಿದ್ರು ಇಷ್ಟು ಓದೋರು ಕೆಲಸ ಸಿಕ್ಕಿಲ್ಲ ಅಂತ ದಯವಿಟ್ಟು ಅದಕ್ಕೆ ಒಂದು ಸ್ವಲ್ಪ ತಾಳ್ಮೆಯಲ್ಲಿ ಖಂಡಿತವಾಗ್ಲೂ ಭವಿಷ್ಯ ಚೆನ್ನಾಗಿರ್ತದೆ. ಇವತ್ತು ನಾವು ಇಂಡಸ್ಟ್ರಿಯಲ್ಲಿ ಟೆಕ್ನಾಲಜಿಕಲಿ ಮುಂದುವರ್ಸಂಗೆ ಹೊಡೆದಂಗೆ ಎಲ್ಲ ಒಂದು ಕಡೆ ಉದ್ಯೋಗದ ಸ್ಥಿತಿ ಕಮ್ಮಿ ಆಗ್ತಿದೆ. ಅದಕ್ಕೆ ನಾನು ಆದಷ್ಟು ಸರ್ಕಾರಿ ನೌಕರರ ಆಗ ಒಂದು ಇದರಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶನೇ ಅದು. ಯಾಕಂದ್ರೆ ಕಂಪ್ಯೂಟರೈಸ್ ಆಗ್ತದಂಗೆ ಸಾಕಷ್ಟು ಜನಕ್ಕೆ ಉದ್ಯೋಗ ಕಮ್ಮಿ ಆಗ್ತೀನಿ ಅದು ಮುಂದಿನ ತಿಂಗಳು. ಜಿಲ್ಲಾ ಕಾರ್ಮಿಕ ಅಧಿಕಾರಿ ಡಾಕ್ಟರ್ ಸವಿತಾ ಮಾತನಾಡುತ್ತಾ, ಕೂಲಿ ಕಾರ್ಮಿಕ ಕಾರ್ಡ್ ಹೊಂದಿರುವವರಿಗೆ ಸರ್ಕಾರ ಈಗಾಗಲೇ ಸಾಕಷ್ಟು ಸೌಲಭ್ಯಗಳನ್ನು ನೀಡಿದೆ. ಅದರಲ್ಲೂ ವಿದ್ಯಾರ್ಥಿ ವೇತನ, ಮೊದಲ 2 ಮಕ್ಕಳ ವಿವಾಹಕ್ಕೆ ಸಹಾಯಧನ, ಉಚಿತ ಬಸ್ ಪಾಸ್ ವಿತರಣೆ, ಬಳಿಕ ಇದೇ ಮೊದಲ ಬಾರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ವಿದ್ಯಾರ್ಥಿಯಾಗಿ ಉಚಿತ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಮಿಕ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಕಾರ್ಮಿಕರ ಒಳಿತಿಗಾಗಿ, ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಸುಮಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ.
ನಮ್ಮ ಸನ್ಮಾನ್ಯ ಸಚಿವರ ದೂರದೃಷ್ಟಿಯ ಫಲವಾಗಿ ಈ ದಿನ ನಮ್ಮ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಮೆರಿಟ್ ಆಧಾರದಲ್ಲಿ ಹೆಚ್ಚು ಅಂಕ ಪಡೆದಿರುವಂತಹ SSLCಯಲ್ಲಿ ಹೆಚ್ಚು ಅಂಕ ಪಡೆದಿರುವಂತಹ ಕಾಲೇಜು ಪ್ರಥಮ PUC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ನೀಡುವ ಮುಖಾಂತರ ಅವರ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ದೂರದೃಷ್ಟಿ ನೇತೃತ್ವದಲ್ಲಿ ಇವತ್ತು ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗಾಗಿ ಮಗು ಒಂದು ಮಗು ಹುಟ್ಟಾಗಿಂದ ಸಾಯುವವರೆಗೆ ಏನೆಲ್ಲ ಯೋಜನೆಗಳು ತಲುಪಬೇಕು ಅದಕ್ಕೆಲ್ಲಾ ಕೂಡ ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಕಬ್ಬಹಳ್ಳಿ, ತಹಶೀಲ್ದಾರ್ ರಮೇಶ್ ಬಾಬು, ಕಾರ್ಮಿಕ ನಿರೀಕ್ಷಕ ನಾರಾಯಣಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಸಾರ್ವಜನಿಕರು ಓಡಾಡುವ ರಸ್ತೆಗೆ ಅಡ್ಡಲಾಗಿ ಚಪ್ಪರ ಮಾದರಿಯಲ್ಲಿ ಜಿಂಕ್ ಶೆಡ್ಗಳನ್ನು ಅಳವಡಿಸಿ ಸಿಸಿ ರಸ್ತೆ ಒತ್ತುವರಿ ಮಾಡಿಕೊಂಡಿರುವ ಪ್ರಸಂಗ ಗೌರಿಬಿದನೂರು ತಾಲೂಕು ಮೇಳ್ಯ ಗ್ರಾಮದ ಕೋಟೆ ಬೀದಿಯಲ್ಲಿ ನಡೆದಿದ್ದು ಗ್ರಾಮಸ್ಥರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಬುಡೊನ್ ಸಾಬಾ ಮನೆಯಿಂದ ಅಂಜನರೆಡ್ಡಿ ಮನೆಯವರೆಗೂ ಸಾರ್ವಜನಿಕರು ಓಡಾಡುವ ರಸ್ತೆ ಇದ್ದು ಆ ರಸ್ತೆ ಒತ್ತುವರಿ ಮಾಡಿಕೊಂಡಿರುವ ರಾಮರೆಡ್ಡಿ ಎಂಬಾತ ಕಾನೂನನ್ನ ಗಾಳಿಗೆ ತೂರಿ ಶೀಟನ್ನ ನಿರ್ಮಿಸಿದ್ದು ಇದರಿಂದ ತೀವ್ರ ತೊಂದರೆಯಾಗಿದೆ ಎಂದು ಈ ಭಾಗದ ನಿವಾಸಿಗಳು ಗ್ರಾಮ ಪಂಚಾಯಿತಿಗೆ ದೂರಿದ್ದಾರೆ. ಆದರೆ ಪಂಚಾಯಿತಿ PDO January 29 ಶೀಟ್ ತೆರವುಗೊಳಿಸಿ ಎಂದು ರಾಮರೆಡ್ಡಿಗೆ ನೋಟಿಸ್ ಜಾರಿ ಮಾಡಿ ತಟಸ್ಥವಾಗಿದ್ದಾರೆ. ಅಡ್ಡ ಬಿಟ್ಟಿದ್ದಾರೆ, ಅಡ್ಡ ಬಿಟ್ಟಿದ್ರು ಹೋಗಕ್ ಆಗ್ತಾ ಇಲ್ಲ. ಟೂ ವೀಲರ್ ಅಡ್ಡ ಬಿಟ್ಟಿದ್ರು, ಅದಕ್ಕೆ ಅಡ್ಡ ಬಿಟ್ಟಿದ್ದಕ್ಕೆ ಅವರು ಜಗಳಕ್ಕೆ ಬಂದ್ಬಿಟ್ರು. ಏನು ಬರಕ್ ಆಗ್ತಾ ಇಲ್ಲ, ಸೀಟ್ ತೆಗಿ ಅಂದ್ರೆ ಸೀಟ್ ಊರೆಲ್ಲ ತಕೊಂಡು ಬಂದ್ಬಿಡ್ರಿ, ನಾವು ತೆಗಿತೀವಿ ಅಂತ ಅವ್ರು ಸಹ ಹಿಂಗೆ ಮಾತಾಡ್ತಾ ಇದಾರೆ. ಬೇಕಾದ್ರೆ ನಿಮಗೆ ದಾರಿ ಹುಡುಕೋ, ಎಲ್ಲಿದ್ರೆ ಅಲ್ಲಿ ಹುಡುಕೋ ದಾರಿ, ಹಾಂ ದಾರಿ ಹುಡ್ಕೊಂಡು ಫೈಟ್ನಾಗ ಬಂದು ಇಳಿದ್ಬಿಡು ಅಂತ ಅವ್ರು ಸರ್. ಅವರು ಇಷ್ಟು ಮಾತಾಡಿದ್ರು ಸರ್, ಅವರು ಮಾಡ್ತಾರೆ ಸರ್, ಜಗಳ ಮಾಡಿ ಏನು ದಾವೆಲ್ಲ ರೈಟ್ಲಲ್ಲಿ ಅಂತ ಕೇಳ್ತಾ ಇದ್ದಾರೆ ಸರ್. ಅವರು ಇವೆಲ್ಲ ಮಾಡ್ತಾ ಇದ್ದಾರೆ ಸರ್. ಅಧಿಕಾರಿಗಳೆಲ್ಲ ಹೇಳಿದ್ದೀವಿ, ಅವರು ಕಿವಿಗೆ ಹಾಕೋದಿರ, ಕಿವಿ ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಸರ್. ಎಲ್ಲಾನು ಇಷ್ಟು ಮಾಡ್ತಾ ಇದ್ದಾರೆ ಅವರು. ಒಂದು ಸರ್ತಿ ಎಲ್ಲ ಎರಡು ಸರ್ತಿ ಬೆಡ್ಡಿಂಗ್ ರೋಡ್ ಹಾಕ್ದಾಗ ಬಿಡ್ತಿ ಹೇಳಿದ್ದೀನಿ, ಕೇಳ್ತಾ ಇಲ್ಲ ಅವರು ಸರ್. ಪೋಲ್ ದಾರಿಯಾಗೈತೆ, ವೈರು ದಾರಿಯಾಗೈತೆ ಅಂತ ಎಲ್ಲ ಹೇಳಿದ್ದೀನಿ, ಅವ್ರು ಅಧಿಕಾರಿಗಳು ಹೇಳಿದ್ರು, ಅವರು ಕಿವಿಯಾಗ ಹಾಕಂತ ಇಲ್ಲ ಸರ್. ಹಂಗೆಲ್ಲ ಹೇಳ್ತಾರೆ ಆ ಥರ ಅವರೇ ಸರ್. ಆತ್ನೇ ಹನುಮಂತ ರೆಡ್ಡಿನೇ ಹೇಳ್ತಾ ಇದ್ದಾನೆ ಸರ್, ರೋಡ್ ಹಾಕಿರೋ ಅಧ್ಯಕ್ಷ ಇವೆಲ್ಲ ಮಾತಾಡ್ತಾರೆ. ಕೃಷ್ಣಪ್ಪನ ಮಗ ಕೆ ಬಾಬು ಸರ್, ಮೇಳ್ಯ. ಪಂಚಾಯಿತಿ ನೋಟಿಸ್ಗೂ ಜಗ್ಗದ ರಾಮರೆಡ್ಡಿ ಯಥಾಸ್ಥಿತಿ ಕಾಯ್ದುಕೊಂಡಿದ್ದು ಈ ಬಗ್ಗೆ ಗ್ರಾಮಸ್ಥರಲ್ಲಿ ಪಂಚಾಯಿತಿ ಬಗ್ಗೆ ಇದ್ದ ಭರವಸೆ ಕೂಡ ದಿನೇ ದಿನೇ ಹುಸಿಯಾಗುತ್ತಿದೆ ಎಂದು ಗ್ರಾಮಸ್ಥರು ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗ್ರಾಮೀಣ ಜನರ ಮನೆ ಬಾಗಿಲಿಗೆ ಪಾವತಿ ದಾಖಲೆಗಳನ್ನು ಒದಗಿಸಿದ ವಿನೂತನ ಕಾರ್ಯಕ್ರಮಕ್ಕೆ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮುಂದಾಗಿದ್ದು ಇದು ಸಾಂಕೇತಿಕವಾಗಿ ರೈತನ ಮನೆ ಬಾಗಿಲಿಗೆ ಹೋಗಿ ಪಾವತಿ ಖಾತೆಗಳನ್ನು ದಾಖಲೆಗಳನ್ನು ನೀಡಿ ಬಂದಿದ್ದಾರೆ. ತಹಶೀಲ್ದಾರ್ ಅವರ ಕಾರ್ಯ ಹೇಗಿದೆ ಈ ಸ್ಟೋರಿ ನೋಡಿ. ನಿಮಗೆ ಚೆನ್ನಾಗಿ ಗೊತ್ತು, ತಾಲೂಕು ಆಫೀಸ್ ಕೆಲಸಗಳು ಅಂದ್ರೆ ಜನಸಾಮಾನ್ಯರು ಮೂಗು ಮುರಿತಾರೆ. ಕಂದಾಯ ಇಲಾಖೆ ಅಂದ್ರೆ ಬೇಜವಾಬ್ದಾರಿನಪ್ಪ ಅಂತಾರೆ. ಆದ್ರೆ ಇವೆಲ್ಲಕ್ಕೂ ಫುಲ್ ಸ್ಟಾಪ್ ಎನ್ನುವ ಹಾಗೆ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಪತ್ರಿರವರು ತಮ್ಮ ಕ್ರಿಯಾಶೀಲತೆಗೆ ಇದೀಗ ಮತ್ತೊಂದು ವಿನೂತನ ಹೆಜ್ಜೆ ಇರಿಸಿ ರಾಜ್ಯದಲ್ಲೇ ಮೊದಲ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಜನ ತಾಲೂಕು ಕಚೇರಿಗೆ ಅಲೆದಾಡುವುದನ್ನ ತಪ್ಪಿಸಲು ಹಾಗೂ ಅನವಶ್ಯಕ ವಿಳಂಬವನ್ನ ದೂರ ಸರಿಸಲು ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಎಂಬ ಘೋಷಣೆಯಡಿ ಹಳ್ಳಿ ಕಡೆಗೆ ತಹಶೀಲ್ದಾರ್ ನಡಿಗೆ ಎಂಬ ಹೊಸ ಹೆಜ್ಜೆಯೊಂದಿಗೆ ಕಂದಾಯ ಸೇವೆಗಳು ಹಳ್ಳಿಯ ಜನರಿಗೆ ನೇರ ತಲುಪಿಸುವ ಕಾರ್ಯಕ್ಕೆ ಇದೀಗ ಮುಂದಾಗಿದ್ದಾರೆ. ಬುಧವಾರ ಬೆಳಗ್ಗೆ ಸಾಂಕೇತಿಕವಾಗಿ ಕಾದಲವೇಣಿ ಗ್ರಾಮ ಸಮೀಪದ ಚನ್ನೇನಹಳ್ಳಿಗೆ ತಮ್ಮ ಸಿಬ್ಬಂದಿ ಜೊತೆ ಜೀಪೇರಿ ಬಡ ರೈತನ ಮನೆ ಬಾಗಿಲಿಗೆ ಹೋಗಿ ಪಾವತಿ ಖಾತೆಯ ದಾಖಲೆಗಳನ್ನು ಸ್ವತಃ ತಹಶೀಲ್ದಾರ್ ಅವರೇ ತಲುಪಿಸಿ ಬಂದಿದ್ದಾರೆ. ಇದು ದೈನಂದಿನ ನಿರಂತರ ಸೇವಾ ಕಾರ್ಯಕ್ರಮವಾಗಿದ್ದು ಕನಿಷ್ಠ ದಿನಕ್ಕೆ 25-30 ಜನರಿಗೆ ಕಂದಾಯ ಸೇವೆ ತಲುಪಿಸುವ ಗುರಿ ಹೊಂದಿದ್ದು ಮುಂಜಾನೆ 8-10 ಗಂಟೆಯವರೆಗೆ ಈ ಕಾರ್ಯ ನಡೆಯಲಿದ್ದು ಸಾಧ್ಯವಾದರೆ ಸಂಜೆ ಕೆಲ ಸಮಯವು ಕಂದಾಯ ಸೇವೆಯನ್ನ ವಿಸ್ತರಿಸಿಕೊಳ್ಳುವ ಚಿಂತನೆಯಲ್ಲಿದ್ದಾರೆ. ನಮ್ಮ ಶಾಸಕರು ಏನ್ ನಿರ್ದೇಶನ ಅಂತಂದ್ರೆ ಅದು ರಾಜ್ಯ ಮಟ್ಟದಲ್ಲಿ
ಈ ತರಹ ಪ್ರಥಮವಾಗಿ ನಾವು ಮಾಡ್ತಾ ಇರೋದು. ಏನ್ ನಿರ್ದೇಶನ ಕೊಟ್ರ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಪೌತಿ ಖಾತೆ ಅಂತ ಹಾಕ್ತಾರೆ ಅರ್ಜಿ, ಅಥವಾ ಒಂದ ಜಮೀನು ಕ್ರಯ ಮಾಡ್ಕೊಂಡಿರ್ಬೋದು, ವಿಭಾಗ ಮಾಡ್ಕೊಂಡಿರ್ಬೋದು, ದಾನ ಪತ್ರ ಮಾಡ್ಕೊಂಡಿರ್ಬೋದು, ವಿಲ್ ಪತ್ರ ಮಾಡ್ಕೊಂಡಿರ್ಬೋದು, ಅವರು ಎಲ್ಲ ಖಾತೆಗೆ ಹಾಕಿರ್ತಾರೆ. ಬಟ್ ಅವ್ರ ಅರ್ಜಿ ಬಂದು ಕೊನೆಗೆ ಅವ್ರಿಗೆ ಪಹಣಿ ತಲುಪಬೇಕು. ಇದು ಈ ಒಂದು ಇದರಲ್ಲಿ ತುಂಬಾ ಅಲೆದಾಟ ಇರುತ್ತೆ. ಇದನ್ನ ತಪ್ಪಿಸೋ ಸಂಬಂಧ ಒಬ್ಬ ವ್ಯಕ್ತಿ ಅರ್ಜಿ ಕೊಟ್ಟ ತಕ್ಷಣ ಅದನ್ನ ನೀವೇ ಖುದ್ದು ಏನು ಪರಿಶೀಲಿಸಿ ಅದನ್ನ ನಿಮ್ಮ ಗ್ರಾಮ ಸಹಾಯಕರ ಮುಖಾಂತರ ಮತ್ತು ಕೆಲವೊಂದನ್ನ ನಿಮ್ಮ ವಿಲೇಜ್ ಅಕೌಂಟೆಂಟ್ ಮುಖಾಂತರ ತಾವು ಎಲ್ಲವನ್ನು ಕೂಡ ಅವ್ರ ಮನೆಗೆ ತಲುಪಿಸ್ರಿ ಅನ್ನೋ ಒಂದು ನಿರ್ದೇಶನ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನು ಈ ಒಂದು ಒಳ್ಳೆಯ ಒಂದು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಇದು ಕೇವಲ ನಮ್ಮ ಗೌರಿಬಿದನೂರಿಗೆ ಅಷ್ಟೇ ಅಲ್ಲ, ಇದು ಇಲಾಖೆಯಲ್ಲಿ ಒಂದು ವಿನೂತನ ಕಾರ್ಯಕ್ರಮವಾಗಿದ್ದು. ಸೊ ಅವ್ರ ನಿರ್ದೇಶನ ಸರ್, ತಮ್ಮ ನಿರ್ದೇಶನ ನಾವು ಚಾಚು ತಪ್ಪದೆ ಪಾಲಿಸ್ತೀವಿ. ಈಗಾಗಲೇ ನಾನು ಇವತ್ತು ಶಾಸಕರ ನಿರ್ದೇಶನದ ಅನ್ವಯ ನಾನು ಏನು ಮಾಡಿದ್ದೆ, ಇವತ್ತು ಸುಮಾರು 4 ಹಳ್ಳಿಗಳಿಗೆ ಹೋಗಿ ಈಗಾಗಲೇ ವಿತರಣೆ ಮಾಡಿ ಬಂದಿದ್ದೀನಿ. ಏನು ಪೌತಿ ಖಾತೆಗಳನ್ನಾಗಿರಲಿ ಅಥವಾ ಕ್ರಯಪತ್ರದ ಖಾತೆ ಮಾಡೋರು ಆರ್ ಟಿ ಸಿ ಮತ್ತು ಮ್ಯೂಟೇಷನ್ಸ್ಗಳನ್ನು ಕೊಟ್ಟು ಬಂದಿದ್ದೀವಿ. ಅವ್ರ ರೈತರು ಡೈರೆಕ್ಟ್ ಹೋಗಿ ರೈತರ ಮನೆ ಬಾಲಿಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀನಿ ಇವತ್ತು. ಸೊ ಎಷ್ಟು ಖುಷಿ ಪಡ್ತಾರೆ ಅಂದರೆ ರೈತರು ತುಂಬ ಖುಷಿ ಪಟ್ಟರು. ಸೊ ಇದರ ಎಲ್ಲ ಒಂದು ಶ್ರೇಯಸ್ಸು ಕೂಡ ನಮ್ಮ ಏನು ನಮ್ಮ ಮಾರ್ಗದರ್ಶಕರಂತ ಮಾನ್ಯ ಶಾಸಕರು ಮತ್ತು ನಮ್ಮ ಏನು ತಾಲೂಕು ಇನ್ಚಾರ್ಜ್ ಸೆಕ್ರೆಟರಿ ಆದಂಥ ವರಪ್ರಸಾದ್ ರೆಡ್ಡಿ ಸರು. ಸೊ ಅವರಿಬ್ಬರಿಗೂ ಕೂಡ ಇದನ್ನ ತಲುಪುತ್ತೆ. ಸೊ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್, ತಮ್ಮ ನಿರ್ದೇಶನ ಇದೆ, ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದೇನೇ ಇರಲಿ, ತಹಶೀಲ್ದಾರ್ ಮಹೇಶ್ ಪತ್ರಿರವರ ಈ ವಿನೂತನ ಕಾರ್ಯ ಜನಮನ ತಲುಪುವ ಭರವಸೆ ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲ, ಕಂದಾಯ ಇಲಾಖೆ ಬಗ್ಗೆ ಜನರ ಮನದಲ್ಲಿರುವ ಅಸಡ್ಡೆ ಕೂಡ ದೂರ ಸರಿಸುವುದರಲ್ಲಿ ಸಂದೇಹವಿಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಅವಳಿನ್ನು ಆಗತಾನೆ ಪ್ರಪಂಚವನ್ನ ನೋಡಲು ಹೊರಬಂದ ಯುವತಿ. ಆ ಯುವತಿಗೆ ಆಗಾಗಲೇ ಒಬ್ಬ ಪ್ರಿಯಕರನಿದ್ದ. ಮನೆಯವರ ಒತ್ತಾಯದ ಮೇರೆಗೆ ಮತ್ತೊಬ್ಬ ಹುಡುಗನೊಂದಿಗೆ ಮದುವೆಯಾಗುತ್ತಾಳೆ. ಆದರೂ ಪ್ರೀತಿಯ ಆಕರ್ಷಣೆಗೆ ಒಳಗಾಗಿ ಗಂಡನಿಗೆ ಕೈಕೊಟ್ಟು ಪ್ರಿಯಕರನೊಟ್ಟಿಗೆ ಹೊಸ ಜೀವನ ಆರಂಭಿಸಿದ್ದ ಯುವತಿಯನ್ನ ಅವಳ ಮಾಜಿ ಗಂಡನೇ ಮೃತ್ಯುವಾಗಿ ಎದುರಾಗಿಸಿದ್ದಾನೆ. ಬೆಳಗಾವಿಯಲ್ಲಿ ನಡೆದಿರುವ ಡಬಲ್ ಮರ್ಡರ್ ಇಂದಿನ ಅಸಲಿಯತ್ತೇನು, ಈ ಸ್ಟೋರಿ ನೋಡಿ. ಮದುವೆಯಾಗಿ 4 ತಿಂಗಳಲ್ಲಿ ಪ್ರಿಯಕನೊಂದಿಗೆ ಪ್ರೇಯಸಿ ಪರಾರಿ. ತಾನು ಪ್ರೀತಿಸಿದ್ದ ಯುವಕನೊಂದಿಗೆ ಮದುವೆ ಮಾಡಿಕೊಟ್ಟ ಮನೆಯವರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಟನೂರು ಗ್ರಾಮದಲ್ಲಿ ಹೀನಾ ಕೌಸರ್ ಸುಧಾರಾಣೆ 19 ವರ್ಷದ ಪ್ರಾಯದ ಹುಡುಗಿ. ಈ ಹುಡುಗಿಯನ್ನ ಯಾಸಿನ್ ಬಾಗೋಡಿ ಎಂಬ 21 ವರ್ಷದ ಯುವಕ ಪ್ರೀತಿಸುತ್ತಿದ್ದ. ಮನೆಯವರ ಒತ್ತಾಯದ ಮೇರೆಗೆ ಸುಧಾರಣೆಗೆ ಮತ್ತೊಬ್ಬ ಯುವಕನೊಂದಿಗೆ ಮದುವೆಯಾಗುತ್ತಾಳೆ. ಆದರೆ ಪ್ರೀತಿಸಿದ ಯುವಕನ ಪ್ರೀತಿಗೆ ಮನಸೋತು ಯುವತಿ ಗಂಡನೊಂದಿಗೆ ಬೇರ್ಪಟ್ಟು ಮದುವೆಯಾಗಿ 4 ತಿಂಗಳಿಗೆ ತನ್ನ ಪ್ರಿಯಕರ ಯಾಸಿನ ಬಾಗೋಡಿಯೊಂದಿಗೆ ಓಡಿ ಹೋಗುತ್ತಾಳೆ. ಸಮಾಜದವರ ರಾಜಿ ಪಂಚಾಯಿತಿಯ ಬಳಿಕ ಸುಧಾರಣೆಗೆ ತೌಫಿಕ್ ಕ್ಯಾಡಿಯೊಂದಿಗೆ ಆಗಿದ್ದ ಮದುವೆಯನ್ನ ಮುರಿದು ಆಕೆಯ ಪ್ರಿಯಕರ ಯಾಸಿನ ಬಾಗೋಡಿಯೊಂದಿಗೆ ಮರು ವಿವಾಹ ಮಾಡುತ್ತಾರೆ. ಎಲ್ಲ ಸರಿ ಇತ್ತು ಎಂದಿದ್ದರೆ ಇಲ್ಲಿಗೆ ಈ ಪ್ರಕರಣ ಸುಖ್ಯಾಂತ ಪಡೆಯಬೇಕಿತ್ತು. ಯಾವಾಗ ಮಾಜಿ ಪತಿ ಇವರ ದಾಂಪತ್ಯಕ್ಕೆ ಎಂಟ್ರಿ ಕೊಟ್ಟನೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ನೋಡಿ, ಹೆಂಡತಿಯ ನೆನಪನ್ನ ಮರೆಯಲಾರದೆ ಕೊಂದೇ ಬಿಟ್ಟ ಮಾಜಿ ಪತಿ. ಪತಿಗಾಗಿ ಹುಡುಕುತ್ತಿರುವ ಐಗಳಿ ಪೊಲೀಸರು. ತೌಫಿಕ್ ಕ್ಯಾಡಿಯೊಂದಿಗೆ ಹೀನಾ ಕೌಸರ್ ಸುಧಾರಣೆಯೊಂದಿಗೆ ನಡೆದಿದ್ದ ವಿವಾಹವನ್ನ ಮುರಿದು ಯಾಸಿನಾ ಬಾಗೋಡಿಯೊಂದಿಗೆ ಮಾಡಲಾಗಿತ್ತು. ಮದುವೆಯ ನೆಪವನ್ನ ಮರೆಯದ ಮಾಜಿ ಪತಿ ತೌಫಿಕ್ ನವ ದಂಪತಿಗಳ ಮನೆಗೆ ನಿನ್ನೆ ರಾತ್ರಿ ನುಗ್ಗಿ ಇಬ್ಬರನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಪೊಲೀಸ್ ಠಾಣೆಗೆ ಹೋಗಿರುವುದಾಗಿ ಹೇಳಿ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಐಗಳಿ ಪೊಲೀಸರು ಭೇಟಿ ನೀಡಿದ್ದು ಆರೋಪಿ ತೌಫಿಕ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ಅಥಣಿ. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಶ್ರೀಧರ್ ಅವರು ಇಂದು ಚಾಮರಾಜನಗರ ತಾಲೂಕಿನ ವಿವಿಧ ಕೆರೆಗಳಿಗೆ ಭೇಟಿ ನೀಡಿ ಒತ್ತುವರಿ ಸಂಬಂಧ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳೊಂದಿಗೆ ತಾಲೂಕಿನ ಕೋಡಿಮೊಳೆ ಕೆರೆ, ನಾಗವಳ್ಳಿ ಕೆರೆ, ಜ್ಯೋತಿ ಗೌಡನಪುರ ಕೆರೆ, ಕಾಗಲವಾಡಿ ಕೆರೆ, ವಂಗನೂರು ಕೆರೆ, ವಂಡರಬಾಳು ಕೆರೆ ಇನ್ನಿತರ ಕೆರೆಗಳನ್ನು ವ್ಯಾಪಕವಾಗಿ ವೀಕ್ಷಿಸಿದ್ರು. ಕಾವೇರಿ ನೀರಾವರಿ ನಿಗಮ ಹಾಗೂ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಕೆರೆಗಳ ವಿಸ್ತೀರ್ಣ, ಒತ್ತುವರಿಯಾಗಿರುವ ಭಾಗಗಳು,
ಕೆರೆಗಳ ಅಭಿವೃದ್ಧಿ ಕುರಿತು ಮಾಹಿತಿಯನ್ನ ಅಧಿಕಾರಿಗಳಿಂದ ಆಯಾ ಸ್ಥಳದಲ್ಲೇ ಪಡೆದು ಪರಿಶೀಲನೆ ನಡೆಸಿದ್ರು. ಕೆರೆಗಳ ಹದ್ದುಬಸ್ತು ಮಾಡಿ ಒತ್ತುವರಿ ತೆರವಿಗೆ ಅಗತ್ಯ ಮುಂದಿನ ಕ್ರಮ ವಹಿಸಲು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ರವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಬೆಳಗಾವಿ ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ಅಕ್ರಮ ಮದ್ಯ ಮಾರಾಟಗಾರರ ಮೇಲೆ ದಾಳಿ ಮಾಡಿರುವ ಘಟನೆ ಬೆಳಗಾವಿ ರಾಮತೀರ್ಥ ನಗರದ ಹೊರವಲಯದಲ್ಲಿ ನಡೆದಿದೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಕ್ರಮವಾಗಿ ನಕಲಿ ಮದ್ಯ ಸಾಗಿಸುತ್ತಿದ್ದಾಗ ಅಬಕಾರಿ ಸಿಬ್ಬಂದಿಗಳು ದಾಳಿ ಮಾಡಿ ಅಕ್ರಮ ಮದ್ಯ ವಶಕ್ಕೆ ಪಡೆಯಲಾಗಿತ್ತು. ಇಂದು ಅಬಕಾರಿ ಉಪ ಆಯುಕ್ತೆ ವನಜಾಕ್ಷಿ ಎಂ ನೇತೃತ್ವದಲ್ಲಿ ಇದನ್ನು ನಾಶ ಮಾಡಲಾಯಿತು. ಈ ವೇಳೆ ನಾಶಪಡಿಸಲು ಬಂದಿದ್ದ ಸಿಬ್ಬಂದಿಯ ಮೇಲೆ ಹೆಜ್ಜೇನುಗಳ ದಾಳಿ ಮಾಡಿದ್ದಾವೆ. ಈ ವೇಳೆ ಸಿಬ್ಬಂದಿಗಳು ತಮ್ಮ ರಕ್ಷಣೆಗೆ ತಲೆಗೆ ಬಂದಿದ್ದ ಬಾಕ್ಸ್ಗಳನ್ನು ಹಾಕಿ ರಕ್ಷಣೆಗೆ ಮುಂದಾದರು. ಕಳ್ಳಬಟ್ಟಿ, ಬಿಯರ್, ಬ್ರಾಂಡೆಡ್ ಮದ್ಯ, ಗೋವಾ ಮದ್ಯ ಸೇರಿದಂತೆ 101 ಪ್ರಕರಣದಲ್ಲಿ ಜಪ್ತಿ ಮಾಡಿಕೊಂಡಿದ್ದ 18,297 ಲೀಟರ್ ಮದ್ಯ, ಬಿಯರ್ 4,061 ಲೀಟರ್, ಕಳ್ಳಬಟ್ಟಿ 665 ಲೀಟರ್ ಮದ್ಯ ಸೇರಿದಂತೆ ಸುಮಾರು 89,60,000 ಮೌಲ್ಯದ ಮದ್ಯ ನಾಶ ಮಾಡಿದ್ದಾರೆ. ಹಿರನಗೌಡ, ಶೀಲವಂತರ್, ಅಮೋಕ್ ಟಿವಿ, ಬೆಳಗಾವಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.